ಜಾತಿ ಗಣತಿ ವರದಿ ಬಿಡುಗಡೆಗೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಬಿಡುಗಡೆಗೆ ಒಕ್ಕಲಿಗರು ಹಾಗೂ ಲಿಂಗಾಯತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರದಿ ಬಿಡುಗಡೆಗೆ ಒಕ್ಕಲಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದವರು ನಿನ್ನೆ ಮನವಿ ಪತ್ರ ಕೊಟ್ಟಿದ್ದಾರೆ. ಅವರು ಕೂಡ ವರದಿಯಲ್ಲಿ ಏನಿದೆ ಅಂತ ನೋಡಿಲ್ಲ. ನಾನು ಕೂಡ ವರದಿಯನ್ನ ಇನ್ನೂ ನೋಡಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಾನೇ ನೋಡಿಲ್ಲ ಅಂದಮೇಲೆ ಬೇರೆಯವರು ಹೇಗೆ ನೋಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಜಾತಿ ಗಣತಿ ವರದಿ ಬಿಡುಗಡೆಗೆ ಒಕ್ಕಲಿಗರು ಲಿಂಗಾಯತರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ರಿಪೋರ್ಟ್ ಬಂದ್ಮೇಲೆ ತಾನೇ ಅಲ್ವಾ, ರಿಪೋರ್ಟ್ ಬರಕ್ ನೋಡೇ ಇಲ್ಲ. ರಿಪೋರ್ಟ್ ಇಂದ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ನಮ್ ಕೈ ಕೊಟ್ಟಿಲ್ಲ, ಕೊಟ್ಟಮೇಲೆ ನೋಡೋಣ. ಕೊಟ್ಟಮೇಲೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾರೆ. ಒಬ್ಬರು ಕೇಳಿದ್ರೆ ಏನಾದ್ರು ಹೇಳ್ಬೋದಪ್ಪ. ಎಲ್ಲ ಇಷ್ಟೊಂದ್ ಜನ ಒಟ್ಟಿಗೆ ಪ್ರಶ್ನೆ ಕೇಳಿದ್ರು ಆಗಲ್ಲ. ತೆಗೆದುಕೊಳ್ಬಾರ್ದು, ವರದಿ ರಿಜೆಕ್ಟ್ ಮಾಡ್ಬೇಕು ಅಂತ ಮನವಿ ಕೊಟ್ಟಿದ್ದಾರೆ ನಿಮ್ಗೆ ಅನ್ನುವಂಥದ್ದು. ಅದ್ರ ಡಿ ಸಿ ಎಂ ಅವರು ಕೂಡ ಸಹಿ ಹಾಕಿದ್ದಾರೆ ಹೇಳಿದೀನಿ. ನೀವು ರಿಪೋರ್ಟ್ ನೋಡೇ ಇಲ್ಲ, ಕೊಡಕ್ಕೆ ಮುಂಚಿತವಾಗಿ ಯಾಕಪ್ಪ ಮಾಡ್ತೀವಿ. ಮನವಿಯನ್ನ ತಗೊಂಡಿದ್ದೀನಿ. ಇಲ್ಲಪ್ಪ, ಸಿ ನಾನು ಕಮಿಷನ್ ಚೇರ್ಮನ್, ನಾನು ಕಮಿಷನ್ ಸೆಕ್ರೆಟರಿ ಇದ್ರಿ. ನಾನು ಸುಮ್ಮನೆ ಏನ ಕೇಳಿದ್ರೆ ಪ್ರಶ್ನೆ ನಿಮ್ಗೂ ಗೊತ್ತಿಲ್ಲ ಹಾಳಾಗಿದೆ ಅಂತ ಗೊತ್ತಾ? ನಿಮ್ಗೆ ಗೊತ್ತೇನ್ರಿ ಯಾರು ಹೇಳಿದ್ರು? ಹೇಳಿದ್ರ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ಯಾರು, ಅದಕ್ಕೆ ಕಾರಣ ಏನು, ಯಾಕೆ ಹಂಗಾಗಿದೆ ಕೇಳ್ಬೇಕಲ್ವಾ? ನನಗೆ ಗೊತ್ತಿಲ್ಲ. ನನಗೊಂದಿನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ನಾನು ನನ್ನ ಟರ್ಮ್ ಮುಗಿಯೋದ್ರೊಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಅಥವಾ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆದರೆ ನನಗೆ ಸ್ವಲ್ಪ